ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ, ಖುಷಿಯಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಮಾರ್ನಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಾರ್ನಿಂಗ್ ಮಾರ್ನಿಂಗ್ ಅಂದರೆ ಅರ್ಲಿ ಮಾರ್ನಿಂಗ್ ಏನಿಲ್ಲ ಗೈಸ್, 7:15 ಆಗಿದೆ ಟೈಮು. ಜಸ್ಟ್ ಇವಾಗ ಎದ್ದು ನೋಡಿದ್ವಿ, ಇದು ಅಕ್ಕಪಕ್ಕ ಮನೆ ಇಲ್ದಿರೋದ್ರಿಂದ ಇಲ್ಲಿ ಹಳ್ಳೀಲಿ ಸಖತ್ತು ಬಿಸಿಲು ಬರುತ್ತೆ. ಒಪ್ಪ 10 ಆಗೋಯ್ತೇನೋ ಅನ್ನೋಷ್ಟು ಫೀಲ್ ಆಗ್ತಾ ಇರುತ್ತೆ. ಸೊ ಕಣ್ಣು ಸುಮ್ಮನೆ ಹಿಂಗೆ ಕಿಟಕಿಲಿ ಹಿಂಗೆ ಬಿಟ್ಟು ನೋಡಿದೆ ಅಷ್ಟೇ, ಇಷ್ಟೊಂದು ಬಿಸಿಲು ಬಂದಿತ್ತು. ಸೊ ಎದ್ದೆ, ಎದ್ಬಿಟ್ಟು ಮೊಬೈಲಲ್ಲಿ, ಮೊಬೈಲ್ ಸ್ವಲ್ಪ ದೂರ ಇತ್ತು, ಎದ್ದು ಬಂದು ಕೈ ಮುಗಿದ್ಬಿಟ್ಟು ದೇವ್ರಿಗೆ ಮತ್ತೆ ಮಲ್ಕೊಳ್ಳೋಣ ಅನ್ನೋಷ್ಟು ಫೀಲ್ ಆಗ್ತಿದೆ. ಬಟ್ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಸೊ ಆಚೆ ಬಂದು ನೋಡ್ತಾ ಇದ್ದೀನಿ, ನೋಡ್ಬೋದು ಎಷ್ಟು ಚೆನ್ನಾಗಿದೆ, ನಿಮಗೂ ಕೂಡ ತೋರಿಸ್ತೀನಿ ನೋಡಿ. ಸೊ ಇದು ಎವ್ರಿ ಮಾರ್ನಿಂಗ್ ನಂದು ಹಳ್ಳಿಯಲ್ಲಿ ಇರಬೇಕಾದ್ರೆ ರೊಟೀನ್ ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ನೋಡ್ಬೋದು ಸೂರ್ಯ ಅಂತೂ ಎಷ್ಟು ಬ್ರೈಟಾಗಿ ಬಂದುಬಿಟ್ಟಿದ್ದೀನಿ, ಕಣ್ಣು ಬಿಡೋಕ್ಕಾಗಲ್ಲ ಅಷ್ಟೊಂದು ಬ್ರೈಟಾಗಿ ಬಂದಿದ್ದೇನೆ ಸೂರ್ಯ. ಸೊ ಸುತ್ತಮುತ್ತ ನೋಡ್ಬೋದು ಎಷ್ಟೊಂದು ಆಯ್ತೇನೋ, ಮಧ್ಯಾಹ್ನ ಆಯ್ತೇನೋ ಟೈಮು ಅನ್ನೋಷ್ಟು ಫೀಲ್ ಆಗ್ತಾ ಇದೆ. ಸೊ ಇವಾಗ 7:00 ಸೊ ಗಂಗಾ ಅವ್ರು ಏನಿಲ್ಲ, ನಮಗೋಸ್ಕರೆಲ್ಲ ಎದ್ದು ಅಷ್ಟೊತ್ತೆಲ್ಲ ಮಲ್ಕೊಳ್ಳಲ್ಲ. ಸೊ 6:30 ಅಷ್ಟರಲ್ಲೆಲ್ಲ ಎದ್ದು ಹೋಗ್ಬಿಟ್ಟಿರ್ತಾರೆ. ಸೊ ಹಚ್ಚು ನೋಡ್ಬೋದು, ಸೆಗೆ ಅಂದರೆ ಸೆಗೆ, ಭಯಂಕರ ಸೆಗೆ ಇತ್ತು, ಇಷ್ಟು ಫ್ರೀ ಆಗಿದ್ದರೂ ಕೂಡ. ಸೊ ನೋಡಿ ಬೆಳಕಲ್ಲಿ ಈ ಕಿಟಕಿಯಿಂದ ನೋಡಿದೆ, ಅಪ್ಪ ಇಷ್ಟೊಂದು ಟೈಮ್ ಆಗೋಯ್ತು ಅಂದ್ಬಿಟ್ಟು ಪಟ್ಟಂತ ಎದ್ದು ನೋಡಿದ್ರೆ ಇನ್ನೂ 7:15 ಅಷ್ಟೇ. ನಾವು ಯೂಶ್ವಲಿ ಇವಾಗ ರಜಾ ಇರೋದ್ರಿಂದ 8:30 ಎದ್ದೊಳ್ತೀವಿ ಮಧುಗಿರಿಲಿ. ಸೊ ಇಲ್ಲೂ ಏನು ಪ್ರಾಬ್ಲಮ್ ಇಲ್ಲ ಮಲ್ಕೊಂಡ್ರು ಕೂಡ, ಯಾಕಂದರೆ ನಾನು ನಿನ್ನೆ ದೋಸೆ ಹಿಟ್ಟು ಮಾಡ್ಕೊಂಡು ಬಂದಿದ್ದೆ. ಸೊ ಅದರಿಂದ ದೋಸೆ ಮಾಡಿಬಿಟ್ಟು ಸ್ವಲ್ಪ ಸಾರು ಇರುತ್ತಲ್ಲ, ಸಾರು ಕೂಡ ನಿನ್ನೆದು ಚಿಕನ್ ಸಾರು ಮಾಡಿರೋ, ಮೊನ್ನೆ ಸಾರು ಇತ್ತು. ಸೊ ಅದಕ್ಕೆ ಒಂದು ಸ್ವಲ್ಪ ಚಟ್ನಿ ಮಾಡ್ಕೊಂಬಿಟ್ರೆ ಸಾಂಬಾರ್ ಜೊತೆಗೆ ದೋಸೆ ಚಟ್ನಿ ತಿನ್ಬೋದು ಅಂದ್ಬಿಟ್ಟು ಆರಾಮಾಗಿ ಎದ್ದೆ. ಏನಂತ ಗಡ್ಬಿಡಿ ಮಾಡ್ಕೊಳ್ದಂಗೆ ಆರಾಮ್ ನಮಗೆ ಅಲ್ವಾ ಅಂತನ್ಬಿಟ್ಟು. ಬಟ್ ಅವ್ರಿಗೆಲ್ಲ ಅಜ್ಜಿ ಮತ್ತು ವಿನೋದಿ ಪಾಪು ಇರೋದ್ರಿಂದ ಅವ್ರು ಎದ್ದಿರ್ತಾರೆ ಅಂತ ಅನ್ಕೊತೀನಿ. ಇದು ನಮ್ಮದು ಮೇಲ್ಗಡೆ ಅಲ್ವಾ, ಮೇಲ್ಗಡೆಯಿಂದ ನಮಗೇನು ಗೊತ್ತಾಗಲ್ಲ. ಸೊ ಕೆಳಗಡೆ ಇಲ್ದು ಹೋದರೆ ಮಾತ್ರ ನಾನು ಎದ್ದಿದ ತಕ್ಷಣ ಒಂದು ಸ್ವಲ್ಪ ಆಚೆ ನೋಡಿಬಿಟ್ಟು. ಸೊ ಇನ್ನೂ 7:30 ಸ್ವಲ್ಪ ಹೊತ್ತೋಗಿ ಮಲ್ಕೊಂಡೆ, ನಿಮಗೆ ಕಟ್ ಮಾಡಿದೆ, ಅದು ಎಡಿಟ್ ಮಾಡಿದ್ದೀನಿ. ಸೊ ಸ್ವಲ್ಪ ಹೊತ್ತೋಗಿ ಮತ್ತೆ ಮಾಡ್ಕೊಂಡೆ, ಮತ್ತೆ ನೋಡಿದ್ರೆ ಯಾಕೋ ನಿದ್ದೆ ಬರ್ತಿರ್ಲಿಲ್ಲ, 7:30 ಆಯಿತು. ಸೊ ಹೋಗೋಣ ಬಿಡು ಕೆಳಗಡೆ ಅಂತನ್ಬಿಟ್ಟು ಎದ್ದಿದ್ದು ಫೇಸ್ ವಾಶ್ ಮಾಡ್ಕೊತಾ ಇದ್ದೀನಿ. ಸೊ ನೋಡಿ ಏನೇನು ಮಾಡ್ತೀನಿ ಅಂತ, ಈಗಲೂ ಕೂಡ ಮಲ್ಕೊಳ್ಳೋಣ ಅನ್ನೋಷ್ಟು ಫೀಲ್ ಆಗ್ತಾ ಇದೆ. ಸೊ ಬಂದು ಕೂದಲೆಲ್ಲ ಒಂಥರ ಆಗೈತೆ ನೋಡ್ಬೋದು. ಸೊ ಸ್ವಲ್ಪ ಶಾರ್ಟ್ ಮಾಡಿಸ್ಬಾರ್ದಿತ್ತು, ಇನ್ನೊಂದು ಸ್ವಲ್ಪ ಉದ್ದ ಇರಬೇಕಿತ್ತು ಅಂತ, ನಂಗೆ ಕುಂಡಿವರೆಗೂ ಇತ್ತು ಕೂದಲು, ಎಲ್ಲ ಸ್ವಲ್ಪ ಶಾರ್ಟ್ ಆಗಿಬಿಟ್ಟಿದೆ. ಬಟ್ ಹೆಲ್ದಿಯಾಗಿ ಆಗಿದೆ ಅದೊಂದು. ಸೊ ಸ್ವಲ್ಪ ಫೇಸ್ ವಾಶ್ ಮಾಡ್ಕೊಂಡು, ಬ್ರಷ್ ಮಾಡಿ ಫೇಸ್ ವಾಶ್ ಮಾಡಿಕೊಂಡು ಸ್ವಲ್ಪ ಬೊಟ್ಟಿಟ್ಕೊಂಡು ಸ್ವಲ್ಪ ತಲೆ ಬಾಚಿಕೊಂಡು ಕೆಳಗಡೆ ಹೋಗಬೇಕು. ಸೊ ಅಚ್ಚು ಅಂತೂ ಇನ್ನೂ ಮಲ್ಕೊಂಡಿದ್ದಾಳೆ, ಅವಳು ಎದ್ದ ಮೇಲೆ ಬರ್ತಾಳೆ. ಡೋರ್ ಕ್ಲೋಸ್ ಮಾಡಿಲ್ಲ ಅಂತಂದರೆ ಅವಳು ಯಾವಾಗ ಬೇಕೋ ಎದ್ದು ಬರ್ತಾಳೆ. ಈಗ ಪಾಪು ಇರೋದ್ರಿಂದ ಎದ್ದು ಬಂದ್ಬಿಡ್ತಾಳೆ, ಎಚ್ಚರಿಕೆ ಆಗಿದ ತಕ್ಷಣ ಎದ್ದು ಬರ್ತಾಳೆ. ರಾತ್ರಿ ಅಂತೂ ಕರೆಂಟ್ ಹೋಗೋದು ಹೋಗೋದು, ಬರೀ ಹೋಗೋದು, ಸೆಗೆ ಅಂದರೆ ಸೆಗೆ ಆಗ್ತಿತ್ತು ಭಯಂಕರವಾಗಿ. ಸೊ ನಾನು ಡ್ರೆಸ್ ಚೇಂಜ್ ಕೂಡ ಮಾಡ್ಕೊಂಡ್ಬಿಟ್ಟೆ. ಸೊ ಮಲ್ಕೋಬೇಕಾದ್ರೆ ಫ್ರೀಯಾಗಿ ಮಲ್ಕೊಂಡಿರ್ತೀನಿ, ಟೀ ಶರ್ಟ್ ಯೂಸ್ ಮಾಡ್ತೀನಿ. ಅದೇ ಮಧುಗಿರಿಲಿದ್ದರೆ ಏನಿಲ್ಲ, ಆರಾಮಾಗಿ ನನ್ನ ನೈಟ್ ಡ್ರೆಸ್ ಎಲ್ಲ ಮಲ್ಕೊಂಡಿರ್ತೀನಿ. ಇಲ್ಲಿ ಕೆಳಗಡೆ ಹೋಗ್ಬೇಕಲ್ಲ, ಅದಕ್ಕೆ ಡ್ರೆಸ್ ಹಾಕ್ಕೊಂಡಿದ್ದೀನಿ. ಸೊ ಹಾಕ್ಕೊಂಡು ಇವಾಗ ಒಂದು ಸ್ವಲ್ಪ ತಲೆ ಬಚ್ಕೊತಾ ಇದ್ದೀನಿ. ಸೊ ಇದು ನನ್ನ ಮಾರ್ನಿಂಗ್, ಎವ್ರಿ ಇಲ್ಲಿಗೆ ಬಂದರೆ ಎವ್ರಿ ಮಾರ್ನಿಂಗ್ ಇದೇ ರೀತಿ ಇರುತ್ತೆ. ಫಸ್ಟ್ ಎಲ್ಲ ವಾಶ್ರೂಮ್ಗೆಲ್ಲ ಹೋಗಿ ಬಂದು ತಲೆ ಬಾಚಿಕೊಂಡು ಮುಖ ಬ್ರಷ್ ಮಾಡಿ ಫೇಸ್ ವಾಶ್ ಮಾಡ್ಕೊಳ್ಳೋದು ಇಷ್ಟಿರುತ್ತೆ. ಇದಾದಮೇಲೆ ನಾನು ಕೆಳಗಡೆ ಹೋಗೋದು. ಸೊ ಅಚ್ಚು ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಕೊತೀನಿ. ಅದೇ ಪಾಪು ಸರಿ ಯಾವಾಗಲೇ ಹೇಳ್ದಾಗೆ ಪಾಪು ಇರೋದ್ರಿಂದ ಸ್ವಲ್ಪ ಎಚ್ಚರಿಕೆ ಆಗಿದ ತಕ್ಷಣ ಎದ್ದು ಬಂದುಬಿಡ್ತಾಳೆ ಪಾಪುನ ಜೊತೆ ಆಟಾಡ್ಬೋದು ಅಂತ. ಅವನು ಇನ್ನೂ ಪಾಪು ಅಲ್ವಾ, ಇನ್ನೂ ಒಂದು ಸ್ವಲ್ಪ ದೊಡ್ಡವನಾದರೆ ಇನ್ನೂ ಚೆನ್ನಾಗಿ ಅನಿಸುತ್ತೆ ಅವಳಿಗೆ. ಓಕೆ ನೋಡ್ಬೋದು, ರೆಡಿ ಆಗಿಬಿಟ್ಟು ಆಚೆ ಇನ್ನು ಆಚೆ ಹೋಗೋಣ ಅಂತ, ಅದೇ ಕೆಳಗಡೆ ಹೋಗೋಣ ಅಂದ್ಬಿಟ್ಟು ನೋಡ್ತಾ ಇದ್ದೀನಿ. ಸೊ ಅಂಥ ಬಿಸಿಲಲ್ಲಿ ನೋಡಿ ಸನ್ಶೈನ್ ಹೆಂಗೆ ಹೊಡಿತಾ ಇದೆ ಅಂತನ್ಬಿಟ್ಟು. ಸೊ ಓಕೆ ಗುಡ್ ಮಾರ್ನಿಂಗ್ ಗೈಸ್, ಸರ್ ನಿಮಗೂ ಕೂಡ. ಸೊ ಬನ್ನಿ ಇವಾಗ ಏನು ಮಾಡೋದು ಅಂತ ನೋಡೋಣ. ಸೊ ನೋಡ್ತಿರ್ಬೋದು ಮುಂದೆಗಡೆ ನೋಡಿ, ಹಿಂಗೆ ನಮ್ಮ ಅತ್ತೆ ನಾನು ಎದ್ದಿದ ತಕ್ಷಣ ಎದ್ದೋಳಕ್ಕಿಂತ ಅವರು ಎಷ್ಟೇ ಕೆಲಸ ಇದ್ರೂ 6:30 ಅಷ್ಟಕ್ಕೆ ಎದ್ಬಿಡ್ತಾರೆ ಅವ್ರ ಮಗನ ಥರನೇ ಎದ್ದುಬಿಟ್ಟು ಬಾಕ್ಲಿಗೆ ನೀರು ಹಾಕೋದು ಅವ್ರಿಗೊಂಥರ, ಎಷ್ಟು ವ್ಲಾಗ್ಸಲ್ಲಿ ಹೇಳ್ಬಿಟ್ಟಿದ್ದೀನಿ, ಅವ್ರಿಗೊಂಥರ ಲಕ್ಷ್ಮೀ ದೇವಿ ನಮ್ಮನೆಗೆ ಫಸ್ಟ್ ಬರ್ತಾವ್ರೇನೋ ಅನ್ನೋಷ್ಟು ಫೀಲ್ ಅವ್ರಿಗೆ. ಏನೋ ಒಂಥರ ಪದ್ಧತಿ ಅವ್ರದ್ದು, ಅವ್ರಿಗೊಂಥರ ರೂಢಿ ಆಗಿಬಿಟ್ಟಿದೆ. ಸೊ ಅದರಿಂದ ನೋಡ್ಬೋದು ಹೆಂಗೆ ಆ ಹೂವ ಎಲ್ಲ ಇಟ್ಟು ಬಾಕ್ಲಿಗೆ ಫಸ್ಟು ಬಾಕ್ಲಿಗೆ ಒರೆಸಿ ಹೂವು ಇಟ್ಬಿಡ್ಬೇಕು. ಸೊ ಅಷ್ಟರಲ್ಲಿ ನಮ್ಮ ಪಾಪು ಎದ್ದಿದ್ದ, ಅವರಮ್ಮ ಹಾಲು ಕುಡಿತಾ ಇದ್ದರು. ಸೊ ಎದ್ದಿದ್ದ ಒಂದು ಸ್ವಲ್ಪ ಮಾತಾಡಿಸ್ಕೊಂಡು ಅವನ್ನ ಟಿಕ್ಕು ಟಿಕ್ಕು ಅಂತ ಕಾಲೆಲ್ಲ ಅಲ್ಲಾಡಿಸ್ತಿರ್ತಾನೆ. ನಾ ಈ 29th ಬಂದು 3 ಆಗುತ್ತೆ ಫ್ರೆಂಡ್ಸ್. ಎಷ್ಟು ತಿಂಗಳು ಅಂತ ಕೇಳ್ತಿದ್ರೆ ನಾನು ಹೇಳೋದು ಮರೆತೆ, 3 ಆಗುತ್ತೆ. ಈಗ ಏಪ್ರಿಲ್ 29th ಬಂದರೆ 3 ಕಂಪ್ಲೀಟ್ ಆಗಿ 4th ಬೀಳುತ್ತೆ.
ಸೊ ಇನ್ನು ನಾನು ದೋಸೆಗಲ್ವಾ ಅಂತಂದ್ಬಿಟ್ಟು ದೋಸೆ ಫರ್ಮೆಂಟ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊತಾ ಇದ್ದೀನಿ. ಸೊ ಈ ವ್ಲಾಗ್ ಸ್ಟಾರ್ಟ್ ಮಾಡೋಣ, ಮಾರ್ನಿಂಗಿಂದ ಸ್ವಲ್ಪ ಆಫ್ಟರ್ನೂನ್ವರೆಗೂ ವ್ಲಾಗ್ ಶೂಟ್ ಮಾಡೋಣ, ತುಂಬ ಇಂಟ್ರೆಸ್ಟಿಂಗ್ ಆಗಿ ಚೆನ್ನಾಗಿ ಶೂಟ್ ಮಾಡೋಣ ಅಂತಂದ್ಬಿಟ್ಟು ನಾನು ನೋಡಿ ನಾನು ನಿದ್ದೆ ಬರ್ತಾ ಇದ್ದೆ, ನನಗೆ ಆಶ್ಚರ್ಯ ಆಗ್ತದೆ. ಇನ್ನು ನಿದ್ದೆ ಬರ್ತಾ ಇದ್ದೆ, ಬಟ್ ನನಗೆ ಎದ್ದೋಳಕ್ಕೆ ಇಷ್ಟ ಇಲ್ಲ, ಬಟ್ ಎದ್ದುಬಿಟ್ಟು ಬಂದಿದ್ದೀನಿ. ಸೊ ಓಕೆ, ಒಂದು ಸ್ವಲ್ಪ ಉಪ್ಪು ಹಾಕಿರಲಿಲ್ಲ, ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಫರ್ಮೆಂಟೇಷನ್ ಆಗಿತ್ತು. ಈಗ ಇವಾಗ ಬೇಸಿಗೆಯಲ್ಲಿ ಉಪ್ಪು ಹಾಕಿಲ್ಲ ಅಂದರೂ, ಸೋಡಾ ಹಾಕಿಲ್ಲ ಅಂದರೂ, ಸ್ವಲ್ಪ ರೈಸ್ ಹಾಕಿಲ್ಲ ಅಂದರೂ ಕೂಡ ಫರ್ಮೆಂಟೇಷನ್ ಆಗುತ್ತೆ. ಸ್ವಲ್ಪ ಲೇಟಾಗಿ ರುಬ್ಬಿದ್ರೂ ಕೂಡ, ಚಳಿಗಾಲದಲ್ಲಿ ಸ್ವಲ್ಪ ಕಷ್ಟ ಅಷ್ಟೇ, ಈಗ ಹೆಂಗೆ ಇದ್ರೂ ಕೂಡ ಸ್ವಲ್ಪ ಬೇಗ ಫರ್ಮೆಂಟ್ ಆಗಿರುತ್ತೆ. ಸೊ ಹಾಕ್ಬಿಟ್ಟು ಸಾರೆಷ್ಟಿದೆ ಎಲ್ಲ ಚೆಕ್ ಮಾಡ್ಕೊತಾ ಇದ್ದೀನಿ. ಸೊ ರಾತ್ರಿ ಸಾರಿತ್ತಲ್ಲ, ಅದನ್ನು ಸ್ವಲ್ಪ ಬಿಸಿಗಿಡ್ತಾ ಇದ್ದೀನಿ, ಯಾಕಂದರೆ ಹಲಸೋಗುತ್ತೇನೋ ಅಂತ ನೋಡಿಕೊಂಡು ಅದಕ್ಕೊಂದು ಸ್ವಲ್ಪ ಚಟ್ನಿ ರುಬ್ಕೊಳ್ಳೋಣ ಅಂತ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ನಾನು ಆಗಲೇ ಕಟ್ ಮಾಡಿದೆ. ಸೊ ವ್ಲಾಗ್ ಸ್ಟಾರ್ಟ್ ಮಾಡಿದೆ, ಮಾರ್ನಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತಂದ್ಬಿಟ್ಟು. ವ್ಲಾಗ್ ಏನಾಯಿತು ಅಂದರೆ, ವ್ಲಾಗ್ ಗಂಗಾ ಅವರು ಬಂದ್ರ, ಬಂದಿದ ತಕ್ಷಣ ಬನ್ನಿ ಹೋಗೋಣ ಅಂತಂದ್ಬಿಟ್ಟು ಮಧುಗಿರಿಗೆ ಬಂದ್ಬಿಟ್ವಿ. ಸರಿ, ಇನ್ನೇನು ಮಧುಗಿರಿಗೂ ಬಂದ್ವಲ್ಲ ಅಂತಂದ್ಬಿಟ್ಟು ವ್ಲಾಗ್ನ ಮತ್ತೆ ಇಲ್ಲಿ ಶೂಟ್ ಮಾಡಿದ್ದೀನಿ. ಸೊ ಹೀಗಾಯ್ತು ನಮ್ಮ ಕತೆ ಇವತ್ತು. ಸೊ ನಾನು ಇದೆಲ್ಲ ರೆಡಿ ಮಾಡಿ ಇನ್ನೇನು ದೋಸೆ ಹಾಕ್ಕೊಳ್ಳೋದು ಅಷ್ಟೇ ಅವ್ರಿಗೆ ಇಟ್ಟು ಬಂದಿದ್ದು. ಸೊ ಬೆಳಗ್ಗೆ ಎದ್ದು ಒಂದು ಸ್ವಲ್ಪ ಕಾಫಿ ಕಿಫಿ ಎಲ್ಲ ಕುಡಿದಿರ್ತಾರೆ, ನಾನೇನು ಕುಡಿದಿಲ್ಲ, ನನಗೇನೋ ಯಾಕೋ ಇಷ್ಟ ಆಗಲಿಲ್ಲ. ಸೊ ಯಾಕೋ ನನಗೆ ಇನ್ನೂ ನಿದ್ದೆ ಬರ್ತಾಯಿತ್ತೆ ಅಂತ ಅನ್ನಿಸ್ತು ಅದಕ್ಕೆ. ಸೊ ಸ್ವಲ್ಪ ಪಾತ್ರೆ ಇತ್ತು, ಇನ್ನೇನು ಮತ್ತೆ ಬೇರೆ ಕೈ ನೋವು ಬೇರೆ ಜಾಸ್ತಿ ಆಗಿಬಿಟ್ಟಿದೆ, ಕಾಲು ನೋವು ಅವೆಲ್ಲ. ಸೊ ಅದರಿಂದ ಸ್ವಲ್ಪ ಆ ಉಪ್ಪೆಲ್ಲ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಹಿಟ್ಟಿಗೆ ಸ್ವಲ್ಪ ಬಿಸಿಗಿಟ್ಬಿಟ್ಟು ಸಾರೆಲ್ಲ ಬಿಸಿಗಿಟ್ಟು ಚಟ್ನಿಗೊಂದು ಸ್ವಲ್ಪ ಕಾಯಿ ತುರ್ಕೊಡೋಣ, ಅಷ್ಟರಲ್ಲಿ ರುಬ್ಕೊಡುತ್ತೆ ಮತ್ತೆ ಅಂದ್ಬಿಟ್ಟು ಅಂದ್ಕೊಂಡು ಪಾತ್ರೆ ತೊಳೆದ್ಬಿಟ್ಟು ಒಂದು ಸ್ವಲ್ಪ ಹೋಗಿ ಪಾಪು ಜೊತೆ ಮಾತಾಡ್ತಾ ಕೂತ್ಕೊಂಡು ಆಟ ಆಡಿಸ್ಕೊಂಡು ಕೂತ್ಕೊಂಡಿದ್ದೆ. ಅಷ್ಟರಲ್ಲಿ ನಮ್ಮ ಮನೆಯವ್ರು ಬಂದು ನಡಿ ಹೋಗೋಣ ಅಂದರು. ಅವ್ರು ಮೊದಲೇ ದೋಸೆ ಅವೆಲ್ಲ ಏನು ತಿನ್ನೋ, ದೋಸೆ ಚಪಾತಿ ಆ ರೀತಿಯೆಲ್ಲ ಏನು ತಿನ್ನೋದೇ ಇಲ್ಲ, ಮಸಾಲ ಐಟಮ್ಸು. ಸೊ ಅದಕ್ಕೆ ಬೇಡ ಬೇಡ ಅಂತಂದರು. ಸೊ ನೈಟ್ ಸಾರಿದೆ ಮುದ್ದೆ ಮಾಡ್ತೀನಿ ಅಂದರು, ಬೇಡ ಅಂದರು, ಬಾ ಆಚೆ ಏನೋ ತಿನ್ನೋಣ ಅಂತ. ಸೊ ಓಕೆ ಅಂತ ಅಂದ್ಬಿಟ್ಟು ಬೇಡ ಅಂತ ವ್ಲಾಗ್ ಅಂತ ಸ್ಟಾರ್ಟ್ ಮಾಡಿದೆ. ನೋಡಿ ಹೊಚ್ಚು, ನಾನು ಅವಾಗಲೇ ಹೇಳಿದೆ ಅಲ್ವಾ ಬೇಗ ಎದ್ದು ಬರ್ತಾಳೆ ಅಂದ್ಬಿಟ್ಟು, ಎದ್ದು ಫೇಸು ವಾಶ್ ಮಾಡಿಲ್ಲ ಹಂಗೆ ಬಂದುಬಿಟ್ಟಿದ್ದಾಳೆ. ಸೇನ್ ಮಮ್ಮಿ ಅಂತಂದ್ಬಿಟ್ಟು ಹೋಗಿ ಪಾಪು ಜೊತೆ ಆಟಾಡಬೇಕು ಅವಳು ಸ್ವಲ್ಪ ಹೊತ್ತು. ಪಾಪು ಪಾಪು ಅಂತಾಳೆ ಅಷ್ಟೇ, ಇನ್ನೇನು ಅನ್ನಲ್ಲ. ಸೊ ನಾನು ಅಷ್ಟರಲ್ಲಿ ಒಂದು ಸ್ವಲ್ಪ ಎರಡು ಪಾತ್ರೆ ಇತ್ತು, ಆಮೇಲೆ ಟೀ ಕುಡಿದಿದ್ದಿರ ಪಾತ್ರೆ ಇತ್ತು, ಅದನ್ನು ಸ್ವಲ್ಪ ನೈಟು ಊಟ ಮಾಡಿದ್ದಿಲ್ಲ, ಒಂದು ನಾಲ್ಕೇ ಪ್ಲೇಟ್ ಅಷ್ಟೇ ಇದ್ದಿದ್ದು, ಅಷ್ಟನ್ನ ವಾಶ್ ಮಾಡಿಬಿಟ್ಟು ಇಟ್ಬಿಟ್ಟು ಗಂಗಾ ಅವ್ರು ಬಂದ ತಕ್ಷಣ ನಾವು ಮಧುಗಿರಿಗೆ ಬಂದ್ವಿ. ಸೊ ಬಂದು ಆಚೆನೇ ಹೋಟ್ಲಲ್ಲಿ ಒಂದು ಸ್ವಲ್ಪ ಇಡ್ಲಿ ತಿನ್ಕೊಂಡು ಮೂರು ಜನನು ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ಗಂಗಾ ಅವರು ಆಚೆ ಹೋದರು ನಮ್ಮನ್ನು ಬಿಟ್ಬಿಟ್ಟು. ನಾನು ಇನ್ನೇನು ಸ್ವಲ್ಪ ನಿದ್ದೆ ಬರೋತಾಯಿದ್ದೆ, ಯಾಕೋ ಒಂದೊಂದು ದಿವಸ ಆ ರೀತಿ ಒಂಥರ ಫೀಲ್ ಆಗ್ತಾ ಇರುತ್ತೆ, ಈ ಜ್ವರ ಬಂದಾಗಿಂದ ಒಂಥರ ವೆರೈಟಿ ವೆರೈಟಿ ಫೀಲಿಂಗ್ಸು. ಸೊ ಅದರಿಂದ ನಾನು ಬೇಗ ಸಾರು ಮಾಡಿಕ್ಬಿಟ್ಟು ಸ್ವಲ್ಪ ಫ್ರೆಶಾಗಿ ಸ್ನಾನ ಮಾಡಿಬಿಟ್ಟು ಮಲ್ಕೊಂಬಿಡೋಣ ಅಂತಂದ್ಬಿಟ್ಟು ಅಡುಗೆ ಮಾಡ್ತಾಯಿದ್ದೀನಿ. ಏನು ಸಾರು ಮಾಡ್ತಾಯಿದ್ದೀನಿ ಅಂದರೆ ಸ್ವಲ್ಪ ಹಸಿ ಅವರೆಕಾಯಿ ಹುಳಿ ಸಾರು ಥರ ಮಾಡ್ತಾಯಿದ್ದೀನಿ. ಸ್ವಲ್ಪ ಶುಂಠಿ ಇಲ್ಲ ಬೆಳ್ಳುಳ್ಳಿ ಈರುಳ್ಳಿ ಟೊಮೊಟೊ ಅಷ್ಟನ್ನ ರುಬ್ಬಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ, ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಧನಿಯಾ ಪುಡಿ, ಖಾರದ ಪುಡಿ, ಅರಿಶಿನ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಹಸಿ ಕಾಳಿರುತ್ತಲ್ಲ ಹಸಿ ಕಾಳನ್ನ ಹಾಕ್ಬಿಟ್ಟು ಚೆನ್ನಾಗಿ ನಿಮ್ಗೆ ನೀರು ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಂಬಿಟ್ರೆ ಸಾರು ರೆಡಿ ಆಗುತ್ತೆ. ಸೊ 2 ಟೈಮ್ಸ್ಗೆ ಆರಾಮಾಗುತ್ತೆ ಫ್ರೆಂಡ್ಸ್, ಈಸಿ ಮೆಥಡು, ತುಂಬ ಚೆನ್ನಾಗಿ ಅನಿಸುತ್ತೆ. ಇದಕ್ಕಿದ ಬೆಳೆ ಮಾಡಿ ಮಾಡೋದಕ್ಕಿಂತ ಇದು ಈಸಿಯಾಗಿ ಆಗುತ್ತೆ, ನೋಡ್ಬೋದು ನೀವು. ಸೊ ನೋಡ್ಬೋದು ತಿಕ್ಕಾಗಿ ಬರುತ್ತೆ, ಗ್ರೇವಿ ಕೂಡ ಚೆನ್ನಾಗಿರುತ್ತೆ ಕನ್ಸಿಸ್ಟೆನ್ಸಿ. ಸೊ ಇದೇನಾಯಿತು ಅಂದರೆ ಒಂದು ಸ್ವಲ್ಪ ಸೀದೋಯ್ತು, ಅದರಿಂದ ಸ್ವಲ್ಪ ಕಲರ್ ಚೇಂಜ್ ಆಯಿತು ಅಷ್ಟೇ. ವಚ್ಚು ಏನು ಮಾಡ್ಕೊತಾ ಇದ್ದಾಳೆ ಅಂದರೆ ಏನೋ ಚಾಕೋಸ್ ತಂದಿದ್ಲು, ಚಾಕೋಸ್ಗೆ ಹಾಲು ಮಾಡ್ಕೊತಾ ಇದ್ದಾಳೆ, ಅವಳು ಕೆಲಸ ಅವಳೇ ಮಾಡ್ಕೊತಾಳೆ. ನಾನು ಪಕ್ಕದಲ್ಲಿ ವಚ್ಚು ಆದಮೇಲೆ ಸ್ವಲ್ಪ ರೈಸ್ ಕೂಡ ಇಟ್ಬಿಟ್ಟಿದ್ದೀನಿ. ಇದೊಂದು ಸ್ವಲ್ಪ ಕುದಿ ಬಂದರೆ ಸಾರು ಚೆನ್ನಾಗಿ, ಅಂದರೆ ಕಾಳು ಚೆನ್ನಾಗಿ ರಸ ಬಿಟ್ಕೊಳ್ಬೇಕು, ಚೆನ್ನಾಗಿ ಬೇಯಬೇಕು, ಆವಾಗ ಸಾರಿಗೆ ಟೇಸ್ಟ್ ಬರುತ್ತೆ. ವಚ್ಚು ಮಾಡ್ಕೊತಾ ಇರೋದು ಇದಕ್ಕೆ ಚಾಕೋಸ್ಗೆ ಹಾಲು ಮಾಡ್ಕೊತಾ ಇದ್ದಾಳೆ. ಸೊ ನಾನು ಅಷ್ಟರಲ್ಲಿ ರೈಸ್ ಕೂಡ ಇಟ್ಟಿದ್ದಾಯಿತು. ರೈಸ್ ಇಟ್ಬಿಟ್ರೆ ಬೇಗ ಬೇಗ ಮಾಡ್ಬಿಟ್ಟು ನನಗೆ ಒಂಥರ ಸುಸ್ತಾದಂಗೆ ಫೀಲ್ ಆಗ್ತಿತ್ತು, ಅದಕ್ಕೆ ಬೇಗ ಬೇಗ ಅಡುಗೆ ಮಾಡ್ತಾಯಿದ್ದೀನಿ. ಗಂಗಾ ಅವ್ರು ಬರೋಷ್ಟರಲ್ಲಿ ಊಟ ಮಾಡಿಬಿಟ್ಟು ಮಲ್ಕೊಬೋದು ಅಂತಂದ್ಬಿಟ್ಟು ಆರಾಮಾಗಿ ರೆಸ್ಟ್ ಮಾಡ್ಬೋದು ಅಂತ. ಸೊ ನಾನು ಮಾರ್ನಿಂಗು ಎಷ್ಟೊಂದು ಖುಷಿಯಾಗಿ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಸೊ ಅಲ್ಲಿ ಎಂಡ್ ಮಾಡೋಕ್ಕಾಗಿಲ್ಲ, ಮತ್ತೆ ಮಧುಗಿರಿಗೆ ಬಂದಿದ್ದೀವಿ. ಸೊ ಹಚ್ಚು ಚಾಕೋಸ್ ಜೊತೆ ತಿಂತಾದ್ರೆ ಏನೋ ತಿನ್ಬೇಕನ್ನಿಸ್ತು ಅಂತೆಲ್ಲ, ಆಚೆ ಕರ್ಕೊಂಡೋದ್ರೆ ತೊಗೊಳ್ಳಲ್ಲ ಏನು. ಸೊ ಮನೆಗಿದ್ದಾಗ ಏನೂ ಇಲ್ಲದಾಗ ನನಗೇನಾದರೂ ತಿನ್ಬೇಕನ್ನಿಸ್ತೈತೆ ಅಂತ. ನಮ್ಮ ಮನೆ ಕೆಳಗಡೆನೆ ಇಳಿದು ಹೋಗಿದ ತಕ್ಷಣ ಬೇಕ್ರಿ ಇದೆ. ಸೊ ಬಟ್ ಅದಕ್ಕೂ ಯಾವುದು ಹೋಗಲ್ಲ, ನಿಮ್ಗೆ ಬೇಕು ಅಂದರೆ ಹೋಗಿ ತೊಗೋಗು ಅಂತಂದರೆ ಹೋಗ್ಬಿಟ್ಟು ಚಾಕೋಸ್ ತೊಗೊಂಬಂದೆ. ಅದು 10 ರುಪೀಸ್ಗೆ ಖರ್ಚು ಮಾಡ್ತಾಳೆ, ಜಾಸ್ತಿನೂ ಖರ್ಚು ಮಾಡಲ್ಲ. ಸೊ ಹೋಗ್ಬಿಟ್ಟು ಚಾಕೋಸ್ ತೊಗೊಂಬಂದ್ಲಂತೆ. ಸೊ ಅದಕ್ಕೂ ಥಿಂಕ್ ಮಾಡಿದ್ಲಂತೆ, ಲೇಸ್ ತೊಗೊಳ್ಳ ಚಾಕೋಸ್ ತೊಗೊಳ್ಳ ಅಂದ್ಬಿಟ್ಟು
ಹೇಳ್ಬಿಟ್ಟು ಚಾಕೋಸ್ ತಗೋ ಅಂತಂತೆ. ಅದಕ್ಕೆ ಚಾಕೋಸ್ ತೊಗೊಂಡು ಬಂದಿದ್ದೀನಿ ಅಂತ ಹೇಳ್ತಾಳೆ. ಎಷ್ಟು ಚೆನ್ನಾಗಿ ಹೇಳ್ತಾಳೆ ಸ್ಟೋರಿನ ಅದನ್ನು. ಸೊ ಓಕೆ, ನನ್ನ ಸಾರು ಕೂಡ ಕುದಿ ಬಂತು ನೋಡ್ಬೋದು, ತುಂಬ ಚೆನ್ನಾಗಿ ಅನಿಸುತ್ತೆ. ಮುದ್ದೆ ಜೊತೆಗೂ ಚೆನ್ನಾಗಿರುತ್ತೆ, ರೈಸ್ ಜೊತೆಗೂ ಚೆನ್ನಾಗಿರುತ್ತೆ. ಒಂದ್ಸತಿ ಸಿಂಪಲಾಗಿ ನಿಮ್ಮ ಹತ್ರ ಹಸಿ ಕಾಳು, ಯಾವುದೇ ಹಸಿ ಕಾಳಿದ್ರು ಕೂಡ ಟ್ರೈ ಮಾಡಿ, ಇದೇ ಮೆಥಡಲ್ಲಿ ಹಲಸಂದೆ ಕಾಳು ಕೂಡ ಮಾಡ್ಬೋದು, ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಐ ಹೋಪ್ ಗೈಸ್ ಈ ವಿಡಿಯೋ ಇಷ್ಟ ಆಯಿತು ಅಂತ. ಬಾಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಕ್ಸ್